ಯಾವ ಗೆಲುವು ಸುಲಭವಾಗಿ ಸಿಗೋದಿಲ್ಲ. ಈ ಯುದ್ಧದಲ್ಲಿ ಭಾಗಿಯಾಗಿರೋ ಪ್ರತಿಯೊಬ್ಬರ ಬದುಕು ಬದಲಾಗುತ್ತದೆ. ಈ ಮಗುವಿನ ಜೀವನವು ಬದಲಾಗುತ್ತದೆ. ಈ ಸಂಘರ್ಷದ ಅಂತ್ಯ ಆ ಬದಲಾವಣೆದ ಆರಂಭ. ಆಕ್ಚುಲಿ ನನ್ಗೆ ಯಾಕೋ ಇದನ್ನೆಲ್ಲ ನೋಡಿದ್ರೆ ಡೌಟ್ ಬರ್ತದೆ. ರಾಧಿಕನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸ್ತದೆ. ನನಗೂ ಹಾಗೆ ಅನ್ನಿಸ್ತದೆ. ಅದಕ್ಕೆ ಮೇ ಬಿ ಗೌತಮಣ್ಣ ರಾಧಿಕನ್ ಹುಡ್ಕೊಂಡು ಬಂದಿರ್ತಾನೆ, ಅಷ್ಟರಲ್ಲಿ ಇವಳು ಅವನ್ನ ಶಿಫ್ಟ್ ಮಾಡಿರ್ತಾಳೆ. ಇಲ್ಲ ಇನ್ನೊಂದು ಥರನೂ ಆಗಿರ್ಬೋದು. ರಾಧಿಕನ್ ಜೊತೆ ಗೌತಮಣ್ಣನೂ ಕಿಡ್ನಾಪ್ ಮಾಡಿದ್ರೆ ಗೌತಮ್ ಬಾಬನ್ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಆ್ಯಕ್ಚುಲಿ ಅವ್ರು ಸುಮ್ಮನೆ ಆತರ ಪಟ್ಕೊಂಡು ಒಬ್ಬರೇ ಬಂದು ಅವ್ರಿಗೆ ಅವರೇ ಅಪಾಯ ಮಾಡ್ಕೋತಿದ್ದಾರೆ. ಅದಕ್ಕೆ ಇಲ್ಲಿ ನೋಡಿ ಫ್ರಾಕ್. ಫ್ರಾಕ್ ಯಾವುದೋ ಚಿಕ್ಕ ಮಗುದಿರಬೇಕು. ಚಿಕ್ಕ ಮಕ್ಳು ಇದ್ರಂದ್ರೆ ಒಂದು ಫ್ಯಾಮಿಲಿನೇ ಇರಬೇಕಲ್ಲ ಇಲ್ಲಿ. ರೂಮ್ಸ್ ಬುಕ್ ಆಗಿದೆ, ಇಲ್ಲಿ ಹತ್ತಿರದಲ್ಲೇನೆ. 8 ಗಂಟೆ ಒಳಗಲ್ಲಿ ಇರಬೇಕು. ಸರಿ ಬನ್ನಿ ಹೋಗೋಣ. ಇಲ್ಲಿ ನಿದ್ದು ಏನು ಪ್ರಯೋಜನ ಇಲ್ಲ. ಬೆಳಿಗ್ಗೆ ಬೇಗ ಎದ್ದು ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಫೈಲ್ ಮಾಡೋಣ. ಸರಿ ಬನ್ನಿ ಬೇಗ. ತೀರಡಿನೇನಮ್ಮ? ಹಾ ಮಾವ ಆಯ್ತು. ತಂದೆ